ಯಾವುದೇ ಒಂದು ವಾಕ್ಯವನ್ನು ನೀವು ರಚನೆ ಮಾಡುವಾಗ ಅಲ್ಲಿ ಕರ್ತೃಪದ ಕರ್ಮಪದ ಮತ್ತು ಕ್ರಿಯಾಪದ ಅಂತ ಮೂರು ಪದಗಳು ಇದ್ದಾಗ ಮಾತ್ರ ಅದು ಒಂದು ಸಂಪೂರ್ಣವಾದಂತಹ ವಾಕ್ಯ ಆಗುತ್ತೆ ಅನ್ನೋದು ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಭಾವಿ ಪ್ರಯೋಗ ಈ ರೀತಿಯಾದಂತಹ ಮೂರು ರೀತಿಯ ಪ್ರಯೋಗಗಳು ಇವೆ ಕರ್ತೃಪದ ಯಾವುದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ರಿಯಾಪದ ಇರುತ್ತೆ ಅಂತ ತಿಳಿಸಿದ್ದಾರೆ ಮಕ್ಕಳೇ ಧಾತ್ಪುರ್ಯಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಅದೇನಾಗುತ್ತೆ भावे प्रयोग आगते श्री गुरुभ्यो नम हरी ओम बताेशा पी द्वितीय पीयूसी संस्कृत कक्षां प्रति स्वागत मम नाम भारती अहम विद्याश्रम विद्यालये संस्कृत विभागे कार्यम करोमी ಅಹಂ ಅದ್ಯ इदानीं ದ್ವಿತೀಯ ಪಿ ಯು ಸಿ ಸಂಸ್ಕೃತ ಪಾಠ್ಯಪುಸ್ತಕ ಪ್ರಯೋಗ ಇಲ್ಲಿ ವ್ಯಾಕರಣಾಂಶ ಪಾಠಿ ಪ್ರಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ದ್ವಿತೀಯ ಪಿ ಯು ಸಿ ಸಂಸ್ಕೃತ ತರಗತಿಗೆ ತುಂಬ ಹೃದಯದ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಾನು ದ್ವಿತೀಯ ಪಿ ಯು ಸಿ ಸಂಸ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ವ್ಯಾಕರಣದ ವಿಭಾಗವಾದಂತಹ ಪ್ರಯೋಗ ಈ ವಿಚಾರವನ್ನು ಕುರಿತು ಮಾತನಾಡುತ್ತೇನೆ ಮಕ್ಕಳೇ ನೀವು ಈ ಹಿಂದಿನ ತರಗತಿಗಳಲ್ಲಿ ವರ್ಣಮಾಲೆಗಳ ಬಗ್ಗೆ ಸಂಧಿಗಳ ಬಗ್ಗೆ ಸಮಾಸಗಳ ವಿಚಾರಗಳನ್ನು ತಿಳಿದುಕೊಂಡಿದ್ರಿ ಇಂದು ನಾನು ಪ್ರಯೋಗ ಎಂಬ ವ್ಯಾಕರಣ ವಿಭಾಗದ ಪಾಠವನ್ನು ಮಾಡುತ್ತೇನೆ ಮಕ್ಕಳೇ ಪುರತಃ ಗಚ್ಚಾಮಹ ಪ್ರಯೋಗ ಅಂತಂದರೆ ಏನು ಮೊದಲನೇದಾಗಿ ನೀವು ತಿಳ್ಕೋಬೇಕು ಪ್ರಯೋಗ ಅಂದರೆ ಏನು ಅಂತ ಯಾವುದೇ ಒಂದು ವಾಕ್ಯವನ್ನು ನೀವು ರಚನೆ ಮಾಡುವಾಗ ಅಲ್ಲಿ ಕರ್ತೃಪದ ಕರ್ಮಪದ ಮತ್ತು ಕ್ರಿಯಾಪದ ಅಂತ ಮೂರು ಪದಗಳು ಇದ್ದಾಗ ಮಾತ್ರ ಅದು ಒಂದು ಸಂಪೂರ್ಣವಾದಂತಹ ವಾಕ್ಯ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಅದೇ ರೀತಿ ವಾಕ್ಯವನ್ನು ರಚನೆ ಮಾಡುವಾಗ ಕರ್ತೃಪದ ಕರ್ಮಪದ ಕ್ರಿಯಾಪದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಆ ವಾಕ್ಯವನ್ನು ರಚಿಸುವಂತಹ ವಿಧಾನಕ್ಕೆ ಪ್ರಯೋಗ ಅಂತ ಕರೀತಾರೆ ಅಥವಾ ವಾಕ್ಯ ಪ್ರಯೋಗ ಅಂತ ಕೂಡ ಹೇಳಬಹುದಾಗಿದೆ ಮಕ್ಕಳೇ ಪ್ರಯೋಗ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಯ್ತು ಅಲ್ವಾ ಈಗ ಪ್ರಯೋಗ ಪ್ರಯೋಗಗಳಲ್ಲಿ ಮೂರು ವಿಧ ಇದೆ ಅಂತ ತಿಳಿಸ್ತಾರೆ ತ್ರಿವಿಧ ಪ್ರಯೋಗಗಳಲ್ಲಿ ಎಷ್ಟು ವಿಧ ಇದೆ ಮೂರು ವಿಧಗಳಿದೆ ಮೂರು ರೀತಿಯಲ್ಲಿ ನಾವು ವಾಕ್ಯದ ರಚನೆಯನ್ನ ಮಾಡ್ತೇವೆ ತ್ರಿವಿಧ ಅದ್ ಯಾವ್ದು ಯಾವ್ದಪ್ಪ ಅಂದ್ರೆ ಕರ್ತರಿ ಪ್ರಯೋಗ ಕರ್ಮಣಿ ಪ್ರಯೋಗ ಭಾವಿ ಪ್ರಯೋಗ ಈ ರೀತಿಯಾದಂತಹ ಮೂರು ರೀತಿಯ ಪ್ರಯೋಗಗಳು ಇವೆ ಸಕರ್ಮಕ ಧಾತು ನಾಮ ಕರ್ತರಿ ಕರ್ಮಣಿ ಪ್ರಯೋಗವು ಭವತಃ ಸಕರ್ಮಕ ಧಾತುಗಳಿಂದ ಕೂಡಿರುವಂತಹದ್ದೇನಾಗುತ್ತೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗಗಳಾಗುತ್ತೆ ಈಗ ನಾವು ತಿಳ್ಕೊಬೇಕು ಇಲ್ಲಿ ಮೂರು ವಿಧ ಇದೆ ಅಂತ ಹೇಳಿದ್ರು ಯಾವುದು ಕರ್ತರಿ ಕರ್ಮಣಿ ಭಾವೆ ಹಾಗಂದ್ರೆ ಏನು ಅನ್ನೋದನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ ಇಲ್ಲಿ ಹೇಳಿದ್ರು ಸಕರ್ಮಕ ಧಾತುವು ಕರ್ತರಿ ಕರ್ಮಣಿ ಪ್ರಯೋಗವು ಭವತಃ ಸಕರ್ಮಕ ಧಾತುಗಳು ಅಂದರೆ ಯಾವುದು ಕರ್ಮಪದಗಳು ಯಾವ ವಾಕ್ಯದಲ್ಲಿ ಇರುತ್ತೋ ಅದು ಏನಾಗುತ್ತೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದಲ್ಲಿ ಕರ್ಮಪದಗಳು ಬರುತ್ತವೆ ಭಾವಿ ಪ್ರಯೋಗದಲ್ಲಿ ಕರ್ಮಪದಗಳು ಬರೋದಿಲ್ಲ ಅದನ್ನು ನಾನು ಮುಂದೆ ತಿಳಿಸ್ತೀನಿ ಸಕರ್ಮಕ ಧಾತು ಅಂದರೆ ಏನು ಅಂತ ಅರ್ಥ ಆಯ್ತಲ್ವಾ ಕರ್ಮಪದಗಳಿರುವಂತಹ ವಾಕ್ಯ ರಚನೆ ಏನಿದೆಯಲ್ಲ ಅದಕ್ಕೆ ನಾವು ಏನು ಹೇಳ್ತೀವಿ ಸಕರ್ಮಕ ಅಂತ ಹೇಳ್ತೀವಿ ಸಕರ್ಮಕ ಅಲ್ಲೇ ಇದೆ ಕರ್ಮ ಪದದಿಂದ ಒಡಗೂಡಿದಂತಹ ಅನ್ನುವ ಅರ್ಥದಲ್ಲಿ ಅದು ಸಕರ್ಮಕ ಆಗುತ್ತೆ ಸಕರ್ಮಕ ಅನ್ನೋದನ್ನ ನಾವು ಈ ರೀತಿಯಾಗಿ ಹೇಳಬಹುದು ಮಕ್ಕಳೇ ಒಂದು ವಾಕ್ಯದಲ್ಲಿ ಕರ್ಮ ಪದ ಇದ್ರೆ ಅದು ಸಕರ್ಮಕ ಅರ್ಥ ಆಯ್ತಲ್ವಾ ಈ ರೀತಿ ಕರ್ಮ ಪದಗಳು ಕರ್ತರಿ ಮತ್ತೆ ಕರ್ಮಣಿ ಪ್ರಯೋಗದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಹೇಗೆ ಯಥ ಹೇಗೆ ಅಂತ ಅಂದ್ರೆ ಬಾಲಃ ಪಾಠಂ ಪಠತಿ ಯಥ ಹೇಗೆಂದರೆ ಮೊದಲೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಆನಂತರ ಕರ್ತರಿ ಪ್ರಯೋಗ ಏನು ಕರ್ಮಣಿ ಪ್ರಯೋಗ ಏನು ಭಾವೆ ಪ್ರಯೋಗ ಏನು ಅಂತ ಪ್ರತಿಯೊಂದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ ಮಕ್ಕಳೇ ಅದನ್ನು ತಿಳಿಸ್ತೀನಿ ಹೇಗೆಂದರೆ ಬಾಲಃ ಪಾಠಂ ಪಠತಿ ಬಾಲಕನು ಪಾಠವನ್ನು ಓದುತ್ತಾನೆ ಇದು ಯಾವ ಪ್ರಯೋಗ ಆಗುತ್ತೆ ಕರ್ತರಿ ಪ್ರಯೋಗ ಆಗುತ್ತೆ ಅದೇ ರೀತಿ ಬಾಲೇನ ಪಾಠ ಪಠ್ಯತೆ ಬಾಲೇನ ಅಲ್ಲಿ ತೃತೀಯ ವಿಭಕ್ತಿ ಬಂತು ಬಾಲಕನಿಂದ ಪಾಠವು ಓದಲ್ಪಡುತ್ತದೆ ಅಲ್ಲಿ ಕರ್ಮಣಿ ಪ್ರಯೋಗ ಯಾವ್ಯಾವ ಪ್ರಯೋಗಗಳಲ್ಲಿ ಯಾವ ಕರ್ತೃಪದಕ್ಕೆ ಇಂಪಾರ್ಟೆನ್ಸ್ ಇದೆಯಾ ಕರ್ಮ ಪದಕ್ಕೆ ಇಂಪಾರ್ಟೆನ್ಸ್ ಇದೆಯಾ ಅಂದ್ರೆ ಪ್ರಾಮುಖ್ಯತೆ ಇದೆಯಾ ಅನ್ನೋದನ್ನ ನಾವು ಮುಂದೆ ತಿಳ್ಕೊತೀವಿ ಮಕ್ಕಳೇ ಅಕರ್ಮಕ ಧಾತೂ ಕರ್ತರಿ ಭಾವೆ ಪ್ರಯೋಗವು ಭವತಃ ಇಲ್ಲಿ ಸಕರ್ಮಕ ಯಾವುದು ಕರ್ಮಪದ ಸಹಿತ ಇರುವಂತಹದ್ದು ಅಕರ್ಮಕ ಅಂದ್ರೆ ಕರ್ಮಪದ ಇಲ್ಲೇ ಇರುವಂತಹದ್ದು ಏನಾಗುತ್ತೆ ಒಂದೊಂದ್ಸತಿ ಕರ್ತರಿ ಪ್ರಯೋಗ ಆಗುತ್ತೆ ಇನ್ನು ಭಾವೆ ಪ್ರಯೋಗದಲ್ಲಿ ಕರ್ಮಪದ ಇರೋದೇ ಇಲ್ಲ ಭಾವೇ ಪ್ರಯೋಗವು ಆಗುತ್ತದೆ ಅಕರ್ಮಕಧಾತೂನ ಕರ್ತರಿ ಭಾವೇ ಪ್ರಯೋಗವು ಭವತಃ ಮುಂದೆ ಬಾಲಹ ಹಸತಿ ಬಾಲಕನು ನಗುತ್ತಾನೆ ಇದು ಕರ್ತರಿ ಪ್ರಯೋಗ ಆಗುತ್ತೆ ಅದೇ ರೀತಿ ಬಾಲೇನ ಹಸ್ಯತೆ ಬಾಲಕನಿಂದ ನಗಲ್ಪಡುತ್ತದೆ ಏನು ಬಾಲಕನಿಂದ ನಗಲ್ಪಡುತ್ತದೆ ಅದು ಭಾವೆ ಪ್ರಯೋಗ ಆಗುತ್ತೆ ಮಕ್ಕಳೇ ಬಾಲಕನಿಂದ ನಗಲ್ಪಡುತ್ತದೆ ಏನಾಗುತ್ತೆ ಭಾವೇ ಪ್ರಯೋಗ ಆಗುತ್ತೆ ಅರ್ಥ ಆಯ್ತಲ್ವಾ ಇಲ್ಲಿ ನೋಡಿದ್ರೆ ಅಲ್ವಾ ಕರ್ಮಪದ ಇಲ್ಲ ಇಲ್ಲಿ ಏನಿಲ್ಲ ಕರ್ಮಪದ ಇಲ್ಲ ಬಾಲಃ ಹಸತಿ ಬಾಲಕನು ನಗುತ್ತಾನೆ ಬಾಲೇನ ಹಸ್ಯತೆ ಬಾಲಕನಿಂದ ನಗುಲ್ಪಡುತ್ತದೆ ಏನು ಯಾವುದು ಏನು ಇಲ್ಲ ಇಲ್ಲಿ ಕರ್ಮಪದ ಅನ್ನೋದು ಇಲ್ಲ ಆ ರೀತಿಯಾದಂಥ ಉದಾಹರಣೆ ಇಲ್ಲಿ ಕೊಟ್ಟಿದ್ದಾರೆ ಮುಂದೆ ನೋಡೋಣ ಕರ್ತರಿ ಪ್ರಯೋಗ ಅಂದ್ರೇನು ಕರ್ಮಣಿ ಪ್ರಯೋಗ ಅಂದ್ರೇನು ಭಾವೆ ಪ್ರಯೋಗ ಅಂದ್ರೇನು ಅನ್ನೋ ಮುಂದೆ ನೋಡೋಣ ಮಕ್ಕಳೇ ಪುರತಃ ಆಗಾಮಹ ಈಗ ನಿಮಗೆ ಪ್ರಯೋಗ ಅಂದರೆ ಏನು ಅಂತ ಗೊತ್ತಾಯಿತು ಪ್ರಯೋಗದಲ್ಲಿ ಮೂರು ವಿಧಗಳು ಯಾವುದಿದೆ ಅಂತ ಗೊತ್ತಾಯ್ತು ಅಲ್ವಾ ಸಕರ್ಮಕ ಧಾತುಗಳು ಯಾವುದು ಅಕರ್ಮಕ ಧಾತುಗಳು ಯಾವುದು ಅಂತ ಗೊತ್ತಾಯ್ತು ಪದವಿದ್ರೆ ಯಾವ್ದಾರ ಒಂದು ವಾಕ್ಯದಲ್ಲಿ ಅದು ಸಕರ್ಮಕ ಕರ್ಮಪದ ಇಲ್ಲದೆ ಹೋದರೆ ಅದು ಅಕರ್ಮಕ ಧಾತು ಅಂತ ಹೇಳ್ತೀವಿ ಪುರತಃ ಗಚ್ಚಾಮಹ ಈಗ ಕರ್ತರಿ ಪ್ರಯೋಗದ ವಿಚಾರವನ್ನ ತಿಳಿಸಿದ್ದಾರೆ ಮಕ್ಕಳಲ್ಲಿ ನಾವು ಇದನ್ನ ಇಂಗ್ಲಿಷ್ನಲ್ಲಿ ಹೇಳ್ತೀವಿ ಪ್ಯಾಸಿವ್ ಪ್ಯಾಸಿವೈಸ್ ಅಂತ ಅದೇ ರೀತಿಯಲ್ಲಿ ಇಲ್ಲಿ ಕರ್ತರಿ ಪ್ರಯೋಗ ಕರ್ತರಿ ಪ್ರಯೋಗದಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನೋದನ್ನ ನೋಡೋಣ ಅಸ್ಮಿನ್ ಕರ್ತೃಪದಾರ್ಥಸ ಪ್ರಾಧಾನ್ಯ ಬಹತಿ ಇಲ್ಲಿ ಏನಾಗುತ್ತೆ ಯಾವುದೇ ಒಂದು ವಾಕ್ಯದಲ್ಲಿ ಕರ್ತೃ ಪದಕ್ಕೆ ಪ್ರಾಧಾನ್ಯತೆ ಇರುತ್ತೆ ಅಂತ ಹೇಳ್ತಾರೆ ಯಾವ ಪದಕ್ಕೆ ಕರ್ತೃಪದಕ್ಕೆ ಕರ್ತೃಪದ್ ಪ್ರಥಮ ವಿಭಕ್ತಿಯಂತಂ ಬಹತಿ ಇಲ್ಲೇನಾಗುತ್ತೆ ಕರ್ತೃವು ಯಾವಾಗಲೂ ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತದೆ ಯಾವುದ್ರಲ್ಲಿರುತ್ತೆ ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತದೆ ಕರ್ಮಪದ ದ್ವಿತೀಯ ವಿಭಕ್ತಿಯ ಅಂತಂಭವತಿ ಕರ್ಮಪದವು ಯಾವಾಗಲೂ ದ್ವಿತೀಯ ವಿಭಕ್ತಿಯಲ್ಲಿಯೇ ಇರುತ್ತದೆ ನಿಮಗೆಲ್ಲ ಶಬ್ದಗಳೆಲ್ಲ ಗೊತ್ತಿದೆ ಅಲ್ವ ಮಕ್ಕಳೇ ಹಾಗಾಗಿ ವಿಭಕ್ತಿಗಳು ಏಳು ವಿಭಕ್ತಿಗಳು ಸಂಸ್ಕೃತದಲ್ಲಿ ಒಂದು ಎಕ್ಸ್ಟ್ರಾ ಸಂಬೋಧನಾ ಪ್ರಥಮ ವಿಭಕ್ತಿ ಇವೆಲ್ಲ ನೆನಪಿದೆ ಅಲ್ವಾ ಹೂ ಅನ್ನು ಗೆ ಹೀಗೆ ದೆಸೆಯಿಂದ ಆ ಅಲ್ಲಿ ಎಲೆ ಮನೆ ಆ ರೀತಿ ಸಂಬೋಧನೆಗೆ ಬರುತ್ತೆ ಇದೆಲ್ಲ ನಿಮಗೆ ಗೊ ತಿಳಿದಿದೆ ಅಲ್ವ ಮಕ್ಕಳೇ ಆ ರೀತಿಯಾಗಿ ಇಲ್ಲಿ ಏನು ಹೇಳ್ತೀವಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ಚತುರ್ಥಿ ವಿಭಕ್ತಿ ಪಂಚಮಿ ವಿಭಕ್ತಿ ಷಷ್ಠಿ ವಿಭಕ್ತಿ ಸಪ್ತಮಿ ವಿಭಕ್ತಿ ಮತ್ತು ಸಂಬೋಧನಾ ಪ್ರಥಮ ವಿಭಕ್ತಿ ಅನ್ನೋದು ಸಂಸ್ಕೃತದಲ್ಲಿ ಇರುವಂತಹದ್ದು ಶಬ್ದಗಳಲ್ಲಿ ಯಾವ ಯಾವ ವಿಭಕ್ತಿಯಲ್ಲಿ ಈ ಕರ್ತರಿ ಪ್ರಯೋಗದಲ್ಲಿ ಉಪಯೋಗಿಸುವಂತಹ ಪದಗಳು ಬರುತ್ತೆ ಅಂತ ತಿಳಿಸಿದ್ದಾರೆ ಕರ್ತೃಪದ ಎಲ್ಲಿರುತ್ತೆ ಕರ್ಮಪದ ಎಲ್ಲಿರುತ್ತೆ ಕ್ರಿಯಾಪದ ಯಾವ ವಿಭಕ್ತಿಯಲ್ಲಿರುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಮಕ್ಕಳೆ ಅರ್ಥ ಆಗ್ತಾ ಇದೆ ಅಲ್ವಾ ಕರ್ಮಪದಂ ದ್ವಿತೀಯ ವಿಭಕ್ತಿಯಂತಂಭವತಿ ಕರ್ಮಪದವು ಎಲ್ಲಿರುತ್ತೆ ದ್ವಿತೀಯ ವಿಭಕ್ತಿಯಲ್ಲಿ ಇರುತ್ತೆ ಯಾವಾಗಲೂ ಕ್ರಿಯಾಪದಂ ಕರ್ತೃಪದಸ್ಯ ಪುರುಷಂ ವಚನಂಚ ಅನುಸರತಿ ಏನು ಕ್ರಿಯಾಪದ ಯಾವುದನ್ನು ಅನುಸರಿಸಿರುತ್ತೆ ಅಂದರೆ ಕರ್ತೃಪದ ಅನುಸರಿಸಿರುತ್ತೆ ಕರ್ತೃಪದದ ಪುರುಷ ಮತ್ತು ವಚನವನ್ನ ಅನುಸರಿಸಿರುತ್ತೆ ಕರ್ತೃಪದ ಯಾವ್ದಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ರಿಯಾಪದ ಇರುತ್ತೆ ಅಂತ ತಿಳಿಸಿದ್ದಾರೆ ಮಕ್ಕಳೆ ಕರ್ತೃಪದಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಾಗ ಅದೇನಾಗತ್ತೆ ಕರ್ತರಿ ಪ್ರಯೋಗ ಆಗತ್ತೆ ಮಕ್ಳೆ ನೆನ್ಪಿಟ್ಕೊಳ್ಳಿ ಇದನ್ನ ಕರ್ತೃಪದಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟಾಗ ಅದೇನಾಗತ್ತೆ ಕರ್ತರಿ ಪ್ರಯೋಗ ಆಗತ್ತೆ ಕ್ರಿಯಾಪದವು ಏನಾಗಿರುತ್ತೆ ಕರ್ತೃಪದವನ್ನೇ ಅನುಸರಿಸಿ ಇರುತ್ತೆ ಇದೇ ಮೇಯ್ನ್ ನೀವು ತಿಳ್ಕೊಬೇಕಾಗಿದ್ದು ಮಕ್ಕಳೇ ಕರ್ತರಿ ಪ್ರಯೋಗದಲ್ಲಿ ಈಗ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ನೋಡೋಣ ಕರ್ತೃಪದಂ ಕರ್ಮಪದಂ ಕ್ರಿಯಾಪದಂ ಒಂದು ಸೆಂಟೆನ್ಸ್ ಅಂದರೆ ಏನೇನಿರುತ್ತೆ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬು ಇಲ್ಲೂ ಅದೇ ರೀತಿ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬು ಆ ಮೂರು ಇದ್ರೆ ತಾನೇ ಸೆಂಟೆನ್ಸ್ ನಾವು ಫಾರ್ಮೇಷನ್ ಮಾಡೋಕ್ಕಾಗೋದು ಅದೇ ರೀತಿ ಇಲ್ಲೂ ಕೂಡ ಮಕ್ಕಳೇ ಉದಾಹರಣೆ ನೋಡೋಣ ಬಾಲಕಃ ಪಾಠಂ ಪಠತಿ ಏನ್ ಹೇಳ್ತಾರೆ ಬಾಲಕನು ಪಾಠವನ್ನ ಓದುತ್ತಾನೆ ಬಾಲಕ ಅನ್ನುವಾಗ ಅಲ್ಲಿ ಒಬ್ನೇ ಬಾಲಕ ಅನ್ನುವಾಗ ಇಲ್ಲಿ ಒಬ್ನೇ ಬಾಲಕನು ಪಾಠವನ್ನು ಓದುತ್ತಾನೆ ಒಬ್ನೇ ಬಾಲಕ ಓದ್ತಾ ಇದ್ದಾನೆ ಅಲ್ಲಿ ಏನಾಗಿದೆ ಪಠತಿ ಓದುತ್ತಾನೆ ಕರ್ತೃಪದ ಯಾವ ರೀತಿ ಇರುತ್ತೋ ಕ್ರಿಯಾಪದ ಅದನ್ನೇ ಅನುಸರಿಸಿರುತ್ತೆ ಅರ್ಥ ಆಗ್ತಾ ಇದೆ ಅಲ್ವಾ ಬಾಲಕ ಪಾಠಂ ಪಠತಿ ಬಾಲಕನು ಪಾಠವನ್ನು ಓದುತ್ತಾನೆ ಅರ್ಥ ಆಯ್ತಲ್ವಾ ಕ್ರಿಯಾಪದ ಯಾವುದನ್ನು ಅನುಸರಿಸಿದೆ ಮಕ್ಕಳೇ ಕರ್ತೃಪದವನ್ನು ಅನುಸರಿಸಿದೆ ಅದೇ ರೀತಿ ಬಾಲಕಾ ಪಾಠಂ ಪಠಂತಿ ಏನು ಬಂತು ಇಲ್ಲಿ ಬಾಲಕಾ ಬಹು ವಚನ ಇದೆ ಬಾಲಕಾ ಬಾಲಕರು ಪಾಠಂ ಪಾಠವನ್ನು ಪಠಂತಿ ಓದುತ್ತಾರೆ ಏನು ಓದುತ್ತಾರೆ ಪಠತಿ ಪಠತಃ ಪಠಂತಿ ಲಟ್ಲಕಾರ ಗೊತ್ತಿದೆ ಅಲ್ವಾ ಮಕ್ಕಳಲ್ಲಿ ನಿಮಗೆಲ್ಲ ಇದು ಓದಿದ ವರ್ಷದಲ್ಲೂ ಕೂಡ ನೀವು ಲಟ್ಲಕಾರ ದೃಟ್ಲಕಾರ ಲೋಟ್ ಲಕಾರ ಲಂಗ್ಲಕಾರ ಇವುಗಳ ಬಗ್ಗೆ ಕ್ರಿಯಾಪದಗಳ ಬಗ್ಗೆ ವಿಚಾರವನ್ನು ತಿಳ್ಕೊಂಡಿದ್ರಿ ಹಾಗಾಗಿ ಇದು ಸುಲಭ ಅನ್ಸುತ್ತೆ ಅರ್ಥ ಮಾಡ್ಕೊಳ್ಳಿ ಬಾಲಕಃ ಪಾಠಂ ಪಠಂತಿ ಅಂದರೆ ಏನಾಯ್ತು ಇಲ್ಲಿ ಹುಡುಗರು ಪಾಠವನ್ನು ಓದುತ್ತಾರೆ ಅರ್ಥ ಆಯ್ತಾ ಇಲ್ಲಿ ಕರ್ತೃಪದವನ್ನೇ ಅನುಸರಿಸಿದೆ ಕ್ರಿಯಾಪದ ಅಲ್ಲಿ ಬಾಲಕರು ಅನ್ ಬಂದಾಗ ಓದುತ್ತಾರೆ ಅನ್ನೋದನ್ನೇ ಹೇಳಬೇಕಾಗುತ್ತೆ ಬಾಲಕ ಪಾಠಂ ಪಠಂತಿ ಅರ್ಥ ಆಗ್ತಿದೆ ಅಲ್ವಾ ಇದೇ ತರ ಬಾಲಕ ಪಾಠಾನ್ ಪಠತಿ ಬಾಲಕನು ಪಾಠಗಳನ್ನು ಓದುತ್ತಾನೆ ಪಾಠಾನ್ ಪಠತಿ ಅಂದ್ರೇನು ಬಾಲಕನು ಪಾಠಗಳನ್ನು ಓದುತ್ತಾನೆ ಪಾಠಾನ್ ಪಠತಿ ಇಲ್ಲೂ ಕೂಡ ಕ್ರಿಯಾಪದ ಯಾವುದನ್ನ ಅನುಸರಿಸಿದೆ ಕರ್ತೃಪದವನ್ನೇ ಅನುಸರಿಸಿದೆ ಬಾಲಕಃ ದಾವತಿ ಬಾಲಕನು ಓಡುತ್ತಾನೆ ಬಾಲಕನು ಓಡುತ್ತಾನೆ ಇಲ್ಲಿ ಅಕರ್ಮಕ ಧಾತು ಬಂದಿದೆ ಇಲ್ಲಿ ಕರ್ಮಪದ ಒಂದು ಇಲ್ಲ ಇದರಲ್ಲಿ ಕರ್ತರಿ ಪ್ರಯೋಗದಲ್ಲಿ ಆದರೆ ಭಾವ್ಯ ಪ್ರಯೋಗದಲ್ಲಿ ಕರ್ಮಪದ ಬರೋದೇ ಇಲ್ಲ ಮಕ್ಕಳೇ ಇಲ್ಲಿ ಕರ್ತರಿ ಪ್ರಯೋಗದಲ್ಲಿ ಕರ್ಮಪದ ಬರುತ್ತೆ ಒಮ್ಮೊಮ್ಮೆ ಬರೋದಿಲ್ಲ ಬಾಲಕಃ ದಾವತಿ ಬಾಲಕನು ಓಡುತ್ತಾನೆ ಅರ್ಥ ಆಯ್ತಲ್ವಾ ರಾಣಾ ಪ್ರತಾಪ ಪ್ರತಿಜ್ಞಾಂ ಸ್ವೀಕೃತವಾನ್ ರಾಣಾ ಪ್ರತಾಪನು ಪ್ರತಿಜ್ಞೆಯನ್ನ ಸ್ವೀಕರಿಸಿದನು ಅರ್ಥ ಆಗ್ತಿದೆ ಅಲ್ವಾ ಸ್ವೀಕರಿಸಿದನು ಯಾರು ರಾಣಾ ಪ್ರತಾಪ ಏನನ್ನ ಪ್ರತಿಜ್ಞೆಯನ್ನ ಇದು ಕರ್ತೃಪದ ಇದು ಕರ್ಮಪದ ಇದು ಕ್ರಿಯಾಪದ ಕರ್ತರಿ ಪ್ರಯೋಗದ ನಿಯಮ ಏನು ಅಂತ ಗೊತ್ತಾಯ್ತಲ್ವಾ ಕರ್ತರಿ ಪ್ರಯೋಗವು ಯಾವಾಗಲೂ ಕರ್ತೃಪದ ಪ್ರಧಾನವಾಗಿರುತ್ತದೆ ಕ್ರಿಯಾಪದವು ಕರ್ತೃಪದವನ್ನೇ ಅನುಸರಿಸಿರುತ್ತದೆ ತುಂಬ ಮುಖ್ಯವಾಗಿ ನೀವು ಇಷ್ಟು ತಿಳ್ಕೊಂಡ್ರೆ ಸಾಕು ಮಕ್ಕಳೇ ಕರ್ತರಿ ಪ್ರಯೋಗ ನಿಮಗೆಲ್ಲ ಅರ್ಥ ಆಯಿತು ಅದ್ರ ಜೊತೆಗೆ ಉದಾಹರಣೆಗಳು ಕೂಡ ಅರ್ಥ ಆಯಿತು ಅದೇ ರೀತಿ ಕರ್ಮಣಿ ಪ್ರಯೋಗ ಕರ್ಮಣಿ ಪ್ರಯೋಗದಲ್ಲಿ ಏನಾಗುತ್ತೆ ಅತ್ರ ಕರ್ಮ ಪದಾರ್ಥಸ್ಯ ಪ್ರಾಧಾನ್ಯ ಇಲ್ಲಿ ಏನಾಗುತ್ತೆ ಕರ್ಮ ಪದಕ್ಕೆ ಪ್ರಾಧಾನ್ಯತೆ ಯಾವ ಪದಕ್ಕೆ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ ಬಂದಾಗ ಆಬ್ಜೆಕ್ಟ್ಗೆ ಇಂಪಾರ್ಟೆನ್ಸ್ ಇರುತ್ತೆ ಮಕ್ಕಳೇ ಕರ್ಮಪದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಕರ್ಮಣಿ ಪ್ರಯೋಗ ಕರ್ತೃಪದಂ ತೃತೀಯ ವಿಭಕ್ತ್ಯ ಅಂತಂ ಭವತಿ ಕರ್ಮಣಿ ಪ್ರಯೋಗದಲ್ಲಿ ಯಾವಾಗಲೂ ಕೂಡ ಕರ್ತೃಪದ ತೃತೀಯ ವಿಭಕ್ತಿಯಲ್ಲಿಯೇ ಬರುತ್ತದೆ ಯಾವ ವಿಭಕ್ತಿಯಲ್ಲಿ ಬರುತ್ತದೆ ತೃತೀಯ ವಿಭಕ್ತಿಯಲ್ಲಿಯೇ ಬರುತ್ತದೆ ಕರ್ಮಪದಂ ಪ್ರಥಮ ವಿಭಕ್ತಿಯ ಅಂತಂಭವತಿ ಕರ್ಮಪದವು ಯಾವಾಗಲೂ ಯಾವ ವಿಭಕ್ತಿಯಲ್ಲಿರುತ್ತೆ ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತದೆ ಕ್ರಿಯಾಪದಂ ಕರ್ಮಪದಸ್ಯ ಲಿಂಗ ವಚನಂ ಚ ಅನುಸರತಿ ಕ್ರಿಯಾಪದವು ಯಾವ್ದನ್ನ ಅನುಸರಿಸಿರುತ್ತೆ ಇಲ್ಲಿ ಕರ್ಮಪದವನ್ನ ಅನುಸರಿಸಿರುತ್ತೆ ಕರ್ಮಪದದ ಲಿಂಗ ವಚನವನ್ನ ಅನುಸರಿಸಿರುತ್ತೆ ಅರ್ಥ ಮಾಡ್ಕೊಳ್ಳಿ ಮಕ್ಳೇ ಆತ್ಮನೇ ಪದಾಂತಮೇವ ಕ್ರಿಯಾಪದಂ ಬಹತಿ ಇದು ಯಾವ ಕ್ರಿಯಾಪದ ಆಗುತ್ತೆ ಆತ್ಮನೇ ಪದಿ ಕ್ರಿಯಾಪದವಾಗುತ್ತದೆ ನೀವು ಹೋದ ವರ್ಷ ಓದಿದ್ದೀರಾ ಪದಿ ಆತ್ಮನೇಪದಿ ಮತ್ತು ಉಭಯ ಪದಿ ಕ್ರಿಯಾಪದಗಳು ಇರುತ್ತೆ ಅದರಲ್ಲಿ ಇದು ಪದಿ ಕ್ರಿಯಾಪದ ರೂಪವನ್ನು ಹೊಂದಿರುತ್ತೆ ತೀತಃ ಅಂತಿ ಈ ರೀತಿ ಬರುತ್ತಲ್ವ ಅದೇ ರೀತಿ ಆತ್ಮನೇಪದಿಯಲ್ಲಿ ತೇ ಇತೆ ಅಂತೆ ಆ ರೀತಿ ಬರುತ್ತೆ ಹಾಗಾಗಿ ಇಲ್ಲೇನಾಗುತ್ತೆ ಆತ್ಮನೇ ಪದಾಂತಮೇವ ಕ್ರಿಯಾಪದಂ ಭಾವತಿ ಕ್ರಿಯಾಪದವು ಏನಾಗಿರುತ್ತೆ ಇಲ್ಲಿ ಆತ್ಮನೇಪದಿಯ ಕ್ರಿಯಾಪದವೇ ಬರುತ್ತೆ ಇದರಲ್ಲಿ ಅದರಲ್ಲಿ ಈ ಕರ್ಮಣಿ ಪ್ರಯೋಗದಲ್ಲಿ ಆ ಮೂಲ ಧಾತುನ ಸಹ ಯಾ ಯೋಜ್ಯತೆ ಅಲ್ಲಿ ಬರುವಂತಹ ಕ್ರಿಯಾಪದದ ಜೊತೆಗೆ ಏನ್ ಸೇರಿರುತ್ತೆ ಯಾ ಸೇರಿರುತ್ತೆ ಮಕ್ಳ ಇದೊಂದು ನೆನ್ಪಿಟ್ಕೋಬಹುದು ನೀವು ಸುಲಭವಾಗಿ ಅಲ್ಲಿ ಬರುವಂತಹ ಕ್ರಿಯಾಪದದಲ್ಲಿ ಏನ್ ಸೇರಿರುತ್ತೆ ಯಾ ಸೇರಿರುತ್ತೆ ಯಸ್ಯಾಹ ಕ್ರಿಯಾಯಾಹ ಯಾಹ ಕರ್ಮಾಕಾಂಕ್ಷ ಬಹತಿ ತಾದೃಶ ಕ್ರಿಯಾವಾಚಕ ಧಾತು ಸಕರ್ಮಕಃ ನಾನು ಇದಕ್ ಮುಂಚೆನೆ ಹೇಳಿದೆ ಅಲ್ವಾ ಯಶ ಕ್ರಿಯಾಯ ಕರ್ಮಾಕಾಂಕ್ಷೆ ಕರ್ಮಾಕಾಂಕ್ಷೆ ಯಾವ್ದ್ರಲ್ಲಿ ಇದೆಯೋ ಕರ್ಮ ಪದವು ಕರ್ಮಪದದ ಆಕಾಂಕ್ಷೆಯು ಯಾವುದ್ರಲ್ಲಿದೆಯೋ ಅದೇನಾಗತ್ತೆ ತಾದೃಶ ಕ್ರಿಯಾವಾಚಕ ಧಾತು ಸಕರ್ಮಕ ಅಂತಹ ಕ್ರಿಯಾವಾಚಕಗಳು ಏನಾಗುತ್ತೆ ಸಕರ್ಮಕ ಧಾತುಗಳಾಗುತ್ತೆ ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ಅಯಂ ಪ್ರಯೋಗ ಸಕರ್ಮಕ ಧಾತು ನಾಮೇವ ಸಂಭವತಿ ಇದೇನಾಗುತ್ತೆ ಇಲ್ಲಿ ಪ್ರಯೋಗದಲ್ಲಿ ಸಕರ್ಮಕ ಧಾತುಗಳಿಂದ ಮಾತ್ರ ಇದು ಆಗುವಂತಹದ್ದು ಅಂದರೆ ಇಲ್ಲಿ ಕರ್ಮಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವು ಭಕ್ಷೇತಿ ಇತಿ ಶ್ರುತೆ ಕಿಮ್ ಇತಿ ಆಕಾಂಕ್ಷಾ ಉದೇತಿ ತಿನ್ನುತ್ತಾನೆ ಅಂತ ನೀವು ಅಂದಾಗ ನಿಮ್ಗೆ ತಕ್ಷಣ ಪ್ರಶ್ನೆ ಬರುತ್ತೆ ಕಿಮ್ ಇತಿ ಆಕಾಂಕ್ಷಾ ಉದೇತಿ ಹೌದು ತಾನೆ ತಿನ್ನುತ್ತಾನೆ ಅಂದಾಗ ಏನನ್ನ ತಿನ್ನುತ್ತಾನೆ ಅನ್ನೋದು ಬರುತ್ತೆ ಅಲ್ಲಿ ಏನನ್ನು ಅನ್ನುವಾಗೇನು ಅಲ್ಲಿ ಹಣ್ಣನ್ನು ಅಥವಾ ಊಟವನ್ನು ಏನು ಅಂತ ಬರುತ್ತಲ್ಲ ಅಲ್ಲಿ ಕರ್ಮಪದ ಅಪೇಕ್ಷೆ ಉಂಟಾಗುತ್ತೆ ಆಕಾಂಕ್ಷೆ ಉಂಟಾಗುತ್ತದೆ ಹಾಗಾಗಿ ಅದೇನಾಗುತ್ತೆ ಏನು ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಕರ್ಮ ಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಮಕ್ಕಳೇ ಅದರಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ನಂತರ ಉತ್ತರಂ ಲಭ್ಯತೆ ಅತಹ ಸಕರ್ಮಕ ಆಗ ಕರ್ಮಪದ ಏನನ್ನು ಅಂತ ನಾವು ಕೇಳ್ತೀವಲ್ವಾ ಅಲ್ಲಿ ತಿನ್ನುತ್ತಾನೆ ಇದಿಷ್ಟ್ರುತೆ ಕೇಳಿದಾಗ ಏನನ್ನು ತಿಂತಾನೆ ಅನ್ನುವಂತಹ ಅದಕ್ಕೆ ಊಟವನ್ನು ಹಣ್ಣನ್ನು ಅಂತ ಒಂದು ಉತ್ತರ ಸಿಗ್ದಾಗ ಉತ್ತರಂ ಲಭ್ಯತೆ ಅತ ಸಕರ್ಮಕ ಅದರಿಂದ ಅದೇನಾಗುತ್ತೆ ಸಕರ್ಮಕ ಆಗುತ್ತೆ ಒಂದು ವಾಕ್ಯದಲ್ಲಿ ಕರ್ಮಪದ ಇದ್ದರೆ ಅದೇನಾಗುತ್ತೆ ಸಕರ್ಮಕವಾಗುತ್ತದೆ ಇದೇನಾಗುತ್ತೆ ಕರ್ಮಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ ಕರ್ಮ ಪದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಅದೇನಾಗುತ್ತೆ ಕರ್ಮಣಿ ಪ್ರಯೋಗ ಆಗುತ್ತೆ ಆ ಹೆಸರಿನಲ್ಲೇ ಇದೆ ನೋಡಿ ಮಕ್ಕಳೇ ಕರ್ಮಣಿ ಅಂತ ಉದಾಹರಣೆಗೆ ನೋಡೋಣ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ ಅಂತ ತಗೊಂಡಾಗ ಇಲ್ಲಿ ಉದಾಹರಣೆ ಬಾಲಕೇನ ಪಾಠ ಪಠ್ಯತೆ ಏನು ಹುಡುಗನಿಂದ ಪಾಠವು ಓದಲ್ಪಡುತ್ತದೆ ಯಾರಿಂದ ಓದಲ್ಪಡುತ್ತದೆ ಹುಡುಗನಿಂದ ಏನು ಓದಲ್ಪಡುತ್ತದೆ ಪಾಠವು ಓದಲ್ಪಡುತ್ತದೆ ತುಂಬ ಮುಖ್ಯ ಅಲ್ವಾ ಅಲ್ಲಿ ಆದ್ರಿಂದ ಅಲ್ಲಿ ಕರ್ಮ ಪದಕ್ಕೆ ತುಂಬ ಇಂಪಾರ್ಟೆನ್ಸು ಬಾಲಕೈ ಪಾಠ ಪಠ್ಯತೆ ಏನು ಬಾಲಕೈ ಹುಡುಗರುಗಳಿಂದ ಪಾಠ ಪಾಠವು ಪಠ್ಯತೆ ಓದಲ್ಪಡುತ್ತದೆ ಇಲ್ಲಿ ಬಾಲಕೇನ ಪಾಠ ಪಠ್ಯಂತೆ ಇಲ್ಲಿ ಗೊತ್ತಾಗ್ತಿದೆಯಲ್ವ ಮಕ್ಕಳೇ ಯಾ ಬರುತ್ತೆ ಅಂತ ಹೇಳಿದ್ವಿ ಅಲ್ಲಿ ಮೇಲೆ ಎಲ್ಲದರಲ್ಲೂ ಕ್ರಿಯಾಪದದಲ್ಲಿ ಬಂದಿದೆ ಅಲ್ವಾ ಇಲ್ಲಿ ಪಠ್ಯತೆ ಪಠ್ಯತೆ ಪಠ್ಯಂತೆ ಈ ರೀತಿಯಾಗಿ ಬಂದಿದೆ ಅದೇ ರೀತಿ ಅನೇನ ಸಂಪಾದಕತ್ವಂ ಊಡಂ ಇವನಿಂದ ಸಂಪಾದಕತ್ವವು ಪಡೆಯಲ್ಪಟ್ಟಿತು ಸಂಪಾದಕತ್ವವು ಪಡೆಯಲ್ಪಟ್ಟಿತ್ತು ಅಂತ ಹೇಳ್ತೇವೆ ಅರ್ಥ ಆಗ್ತಿದೆ ಮಕ್ಕಳೇ ಮಕ್ಳೇ ಬಾಲಕೇನ ಪಾಠ ಪಠ್ಯತೆ ಬಾಲಕೈ ಪಾಠ ಪಠ್ಯತೆ ಬಾಲಕೇನ ಪಾಠ ಪಠ್ಯಂತೆ ಅನೇನ ಸಂಪಾದಕತ್ವಂ ಮೂಡಂ ಈ ಎಲ್ಲವೂ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಈ ಅರ್ಥಗಳು ಅನೇನ ಇವನಿಂದ ಸಂಪಾದಕತ್ವಂ ಸಂಪಾದಕತ್ವವು ಊಡಂ ಅಂದರೆ ಪಡೆಯಲ್ಪಡುತ್ತದೆ ಆ ರೀತಿಯಾಗಿ ನಾವು ಹೇಳ್ತೇವೆ ಇಲ್ಲಿ ಪಟ್ ಪ್ಲಸ್ ಯಾ ಪ್ಲಸ್ ತೇ ಎಲ್ಲ ಕಡೆನೂ ಏನು ಬಂದಿದೆ ಯೇ ಬಂದಿದೆ ಅಲ್ವ ಮಕ್ಳೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿಯಾಗಿ ಕರ್ಮಣಿ ಪ್ರಯೋಗದ ಉಪಯೋಗವನ್ನು ನಾವು ಮಾಡ್ಕೊಳ್ತೀವಿ ಇಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆ ಇರುತ್ತೆ ಕರ್ಮ ಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ ಕರ್ಮ ಪದವನ್ನು ಆಧರಿಸಿ ಕ್ರಿಯಾಪದವು ಏನಾಗಿರುತ್ತೆ ಲಿಂಗ ವಚನವನ್ನ ಅನುಸರಿಸಿರುತ್ತೆ ಅರ್ಥ ಆಯ್ತಲ್ವಾ ಮಕ್ಳೇ ಮುಂದಿನ ಪ್ರಯೋಗ ಅದು ಬಂದು ಭಾವೇ ಪ್ರಯೋಗ ಯಾವ ಪ್ರಯೋಗ ಮಕ್ಕಳೇ ಭಾವೇ ಪ್ರಯೋಗ ಅಯಂ ಪ್ರಯೋಗ ಅಕರ್ಮಕ ಧಾತು ನಾಮೇವ ಸಂಭವತಿ ಇದೇನು ಅಕರ್ಮಕ ಧಾತುವಿನಿಂದ ಮಾತ್ರ ಉಂಟಾಗುತ್ತದೆ ಅಂದರೆ ಈ ಈ ಪ್ರಯೋಗದಲ್ಲಿ ಕರ್ಮಪದ ಇರೋದಿಲ್ಲ ಅಂದರೆ ಈ ಸೆಂಟೆನ್ಸ್ ಫಾರ್ಮೇಶನ್ ಮಾಡುವಾಗ ಅಲ್ಲೇನಿರಲ್ಲ ಕರ್ಮಪದ ಇರೋದಿಲ್ಲ ಭಾವೇ ಪ್ರಯೋಗವನ್ನು ಮಾಡುವಾಗ ಅಸ್ಮಿನ್ ಕರ್ತೃಪದಂ ತೃತೀಯ ವಿಭಕ್ತಿಯಂತಂಭವತಿ ಇಲ್ಲೇನಾಗತ್ತೆ ಕರ್ತೃಪದ ಯಾವಾಗಲೂ ತೃತೀಯ ವಿಭಕ್ತಿಯಂತವಾಗಿಯೇ ಇರುತ್ತದೆ ತೃತೀಯ ವಿಭಕ್ತಿಯಲ್ಲಿಯೇ ಇರುತ್ತದೆ ಕರ್ಮಪದಂ ನಾವತಿ ಕರ್ಮಪದ ಇರೋದಿಲ್ಲ ಕ್ರಿಯಾಪದಂ ಸರ್ವದಾ ಆತ್ಮನೇಪದಿ ಪ್ರಥಮ ಪುರುಷೇ ಏಕವಚನೇ ಯಕಾರಯುಕ್ತ ಬವತಿ ಯಾವಾಗಲೂ ಕ್ರಿಯಾಪದ ಏನಾಗಿರುತ್ತೆ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನದಲ್ಲಿ ಇರುತ್ತೆ ಯಕಾರಯುಕ್ತವಾಗಿ ಇರುತ್ತದೆ ಅರ್ಥ ಆಯ್ತಲ್ವ ಮಕ್ಳೆ ಧಾತ್ಪುರ್ತಕ್ಕೆ ಪ್ರಾಧಾನ್ಯತೆಯನ್ನ ಕೊಟ್ಟಾಗ ಅದೇನಾಗುತ್ತೆ ಭಾವಿ ಪ್ರಯೋಗ ಆಗುತ್ತೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ ಚಾತ್ರೇಣ ಧಾವ್ಯತೆ ಚಾತ್ರೇಣ ಅಂದ್ರೆ ವಿದ್ಯಾರ್ಥಿಯಿಂದ ಧಾವ್ಯತೆ ಓಡಲ್ಪಡುತ್ತದೆ ಅಲ್ಲಿ ಕೂಡ ಧಾವ್ಯತೆ ಯಕಾರ ಬಂತು ಅರ್ಥ ಆಯ್ತಾ ಎಲ್ಲಿಗಡ್ದ ಏನು ಓಡ್ದ ಏನು ಇಲ್ಲ ಬರೀ ಚಾತ್ರೇಣ ಧಾವ್ಯತೆ ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಅರ್ಥ ಆಯ್ತಾ ಇಲ್ಲಿ ಕರ್ಮಪದ ಇರೋದಿಲ್ಲ ಮುಂದೆ ನೋಡೋಣ ನಿಮಗೆ ಪ್ರಯೋಗಗಳನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋಕ್ಕೋಸ್ಕರ ಈ ಒಂದು ನ ಮಾಡಿದ್ದಾರೆ ಮಕ್ಕಳೇ ಸುಲಭವಾಗಿ ನೆನ್ಪಿಟ್ಕೋಬೋದು ಪ್ರಯೋಗ ಕರ್ತರಿ ಕರ್ಮಣಿ ಭಾವೆ ಪ್ರಯೋಗ ಯಾವುದರಲ್ಲಿ ಯಾವ್ದಾವುದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕರ್ತರಿ ಪ್ರಯೋಗ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದ ಯಾವಾಗಲೂ ಯಾವ ಇರುತ್ತೆ ಮಕ್ಕಳೇ ಪ್ರಥಮ ವಿಭಕ್ತಿಯಲ್ಲಿ ಇರುತ್ತೆ ಕರ್ಮಪದ ದ್ವಿತೀಯ ವಿಭಕ್ತಿಯಲ್ಲಿರುತ್ತೆ ಈಗಾಗಲೇ ನಾನು ನಿಮಗೆ ಉದಾಹರಣೆ ಜೊತೆ ತಿಳಿಸಿದ್ದೀನಿ ಅದೇ ರೀತಿ ಕ್ರಿಯಾಪದ ಏನಾಗಿರುತ್ತೆ ಧಾತು ಆಗಿರ್ಬೋದು ಅಥವಾ ಆತ್ಮನೇ ಪದಿಯ ಆಗಿರ್ಬೋದು ಇದು ಏನನ್ನು ಅನುಸರಿಸಿರುತ್ತೆ ಯಾವಾಗಲೂ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದವನ್ನೇ ಅನುಸರಿಸಿರುತ್ತೆ ಅದರಿಂದ ಇದು ಯಾವ ಪ್ರಾಧಾನ್ಯತೆಯನ್ನು ಹೊಂದಿರುವ ಪ್ರಯೋಗ ಕರ್ತರಿ ಪ್ರಯೋಗದಲ್ಲಿ ಕರ್ತೃಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ಅದೇ ರೀತಿ ಕರ್ಮಣಿ ಪ್ರಯೋಗ ಕರ್ಮಣಿ ಪ್ರಯೋಗದಲ್ಲಿ ಏನು ಕರ್ತೃಪದ ಯಾವಾಗಲೂ ಯಾವ ವಿಭಕ್ತಿಯಲ್ಲಿರುತ್ತೆ ಅಂತ ಹೇಳಿದೆ ತೃತೀಯ ವಿಭಕ್ತಿಯಲ್ಲಿ ಇರುತ್ತೆ ಕರ್ಮ ಪದವು ಯಾವಾಗಲೂ ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತದೆ ಯಾವ ವಿಭಕ್ತಿಯಲ್ಲಿರುತ್ತೆ ಪ್ರಥಮ ವಿಭಕ್ತಿಯಲ್ಲಿಯೇ ಇರುತ್ತದೆ ಕ್ರಿಯಾಪದ ಏನಾಗಿರುತ್ತೆ ಇಲ್ಲಿ ಆತ್ಮನೇಪದಿ ಕರ್ಮ ಪದಂ ಅನುಸರತಿ ಧಾತೋಹೋ ಯಾವ ಪ್ರತ್ಯಯ ಯೋಜತೆ ಹೇಳಿದೆ ಅಲ್ವಾ ಅವಾಗಲೇ ಆತ್ಮನೇಪದಿ ಕರ್ಮ ಪದಮನುಸರುತ್ತೆ ಆತ್ಮನೇ ಪದಿಯಲ್ಲಿರುವಂತಹ ಕರ್ಮ ಪದವನ್ನೇ ಅನುಸರಿಸಿರುತ್ತೆ ಅದೇನಾಗಿರುತ್ತೆ ಅಲ್ಲಿ ಕ್ರಿಯಾಪದವು ಯಾವೊಂದಿಗೆ ಸೇರಿರುತ್ತೆ ಯಾ ಪ್ರತ್ಯಯ ಯೋಜ್ಯತೆ ಧಾತೋ ಯಾ ಪ್ರತ್ಯಯ ಯೋಜ್ಯತೆ ಅದು ಯಾವ ಪ್ರಾಧಾನ್ಯತೆಯನ್ನು ಹೊಂದಿರುವಂತಹ ಪ್ರಯೋಗ ಮಕ್ಕಳೇ ಕರ್ಮ ಪದಾರ್ಥಕ್ಕೆ ಪ್ರಾಧಾನ್ಯತೆ ಇರುವಂತಹ ಪ್ರಯೋಗ ಯಾವುದು ಕರ್ಮಣಿ ಪ್ರಯೋಗ ಕರ್ತೃಪದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುವಂತಹದ್ದು ಕರ್ತರಿ ಪ್ರಯೋಗ ಕರ್ಮಪದಕ್ಕೆ ಪ್ರಾಧಾನ್ಯತೆ ಇರುವಂತಹ ಪ್ರಯೋಗ ಕರ್ಮಣಿ ಪ್ರಯೋಗ ಅದೇ ರೀತಿ ಭಾವ್ಯ ಪ್ರಯೋಗಕ್ಕೆ ಏನಿರುತ್ತೆ ಕರ್ತೃಪದ ಯಾವಾಗ್ಲೂ ಯಾವ ವಿಭಕ್ತಿಯಲ್ಲಿ ಇದೆ ಅಂತ ಹೇಳಿದೆ ಮಕ್ಕಳೇ ತೃತೀಯ ವಿಭಕ್ತಿಯಲ್ಲಿರುತ್ತೆ ಕರ್ಮಪದ ನೈವಭವತಿ ಕರ್ಮ ಪದ ಇರೋದೇ ಇಲ್ಲ ಅನಂತರ ಕ್ರಿಯಾಪದ ಯಾವುದ್ರಲ್ಲಿರುತ್ತೆ ಆತ್ಮನೇ ಪದಿ ಪ್ರಥಮ ಪುರುಷೇ ಏಕವಚನದಲ್ಲಿ ಇರುತ್ತೆ ಯಾವಾಗ್ಲು ಹೇಗಿರುತ್ತೆ ಆತ್ಮನೇ ಪದಿನಿ ಪ್ರಥಮ ಪುರುಷ ಏಕವಚನೆ ಬಾವತಿ ಯಾವಾಗಲೂ ಆತ್ಮನೇ ಪದಿ ಪ್ರಥಮ ಪುರುಷ ಏಕವಚನದಲ್ಲಿಯೇ ಇರುತ್ತೆ ಧಾತ್ವರ್ಥಸ್ಯ ಭಾವಸ್ಯ ಯಾವುದಕ್ಕೆ ಪ್ರಾಧಾನ್ಯತೆ ಇರುತ್ತೆ ಧಾತ್ವರ್ಥಕ್ಕೆ ಪ್ರಾಧಾನ್ಯತೆ ಇರುತ್ತೆ ಧಾತ್ವರ್ಥಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅದೇನಾಗುತ್ತೆ ಭಾವೆ ಪ್ರಯೋಗ ಆಗುತ್ತೆ ಇದನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೋದು ಈ ಒಂದು ಚಾರ್ಟ್ನ ನೋಡಿಕೊಂಡ್ರೆ ನಿಮಗೆ ಮೂರು ಪ್ರಯೋಗಗಳನ್ನು ಸುಲಭವಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಮಕ್ಕಳೇ ಮುಂದೆ ನೋಡೋಣ ಪುರತಃ ಗಚ್ಚಾಮಹ ಪುನಃ ಉದಾಹರಣೆಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲೂ ಸುಮಾರು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಕರ್ತರಿ ಪ್ರಯೋಗಕ್ಕೆ ಯಾವುದು ಕರ್ಮಣಿಗೆ ಯಾವುದು ಮತ್ತು ಭಾವೆ ಮತ್ತು ಕರ್ತರಿ ಪ್ರಯೋಗ ಇವುಗಳಿಗೆಲ್ಲ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಪಠ್ಯಪುಸ್ತಕದಲ್ಲಿ ಕೂಡ ನೋಡಿ ತಿಳ್ಕೊಬಹುದು ನಾನು ನಿಮಗೆ ಇಲ್ಲಿ ಒಂದು ಎರಡು ಎರಡು ಉದಾಹರಣೆಗಳನ್ನು ತಿಳಿಸ್ತೇನೆ ರಾಮ ಪ್ರಶ್ನಂ ಲಿಖತಿ ರಾಮನು ಪ್ರಶ್ನೆಯನ್ನು ರಾಮನು ಪ್ರಶ್ನೆಯನ್ನು ಬರೆಯುತ್ತಾನೆ ಅದೇ ರೀತಿ ಕರ್ಮಣಿ ಪ್ರಯೋಗದಲ್ಲಿ ನಾವು ಏನು ಹೇಳಿದಾಗ ಏನಾಗುತ್ತೆ ರಾಮೇಣ ಪ್ರಶ್ನಃ ಲಿಖ್ಯತೆ ರಾಮನಿಂದ ಪ್ರಶ್ನೆಯು ಲಿಖ್ಯತೆ ಬರೆಯಲ್ಪಡುತ್ತದೆ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ ಮಕ್ಕಳೇ ಕರ್ತರಿನಲ್ಲಿ ಏನು ಹೇಳಿದರೆ ಏನಾಗುತ್ತೆ ಅದನ್ನೇ ಕರ್ಮಣಿ ಪ್ರಯೋಗದಲ್ಲಿ ವಾಕ್ಯವನ್ನು ಉಪಯೋಗಿಸಿದಾಗ ಏನಾಗುತ್ತೆ ಅಂತ ಗೊತ್ತಾಗ್ತಿದೆ ಅಲ್ವಾ ಅದೇ ರೀತಿ ಸೀತಾ ವೀಣಾ ವಾದಯತಿ ಸೀತೆಯೇನು ವೀಣೆಯನ್ನು ವಾದಯತಿ ಅಂದರೆ ವಾದಿಸುತ್ತಾಳೆ ಅದೇ ರೀತಿ ಸೀತೆಯ ವೀಣಾ ವಾದ್ಯತೆ ಅಂತ ಆಗುತ್ತೆ ಕರ್ಮಣಿ ಪ್ರಯೋಗದಲ್ಲಿ ಏನು ಸೀತೆಯಿಂದ ಏನು ವಾದಿಸಲ್ಪಡುತ್ತದೆ ವೀಣೆಯು ವಾದಿಸಲ್ಪಡುತ್ತದೆ ನುಡಿಸಲ್ಪಡುತ್ತದೆ ಅರ್ಥ ಆಯ್ತಲ್ವಾ ಯಾವ ರೀತಿ ವ್ಯತ್ಯಾಸ ಕರ್ತರಿ ಕರ್ಮಣಿಗೆ ಅದೇ ರೀತಿ ಇಲ್ಲಿ ಕರ್ತರಿ ಪ್ರಯೋಗ ಕೊಟ್ಟಿದ್ದಾರೆ ಸೂರ್ಯ ಪ್ರಕಾಶತೆ ಸೂರ್ಯನು ಪ್ರಕಾಶಿಸುತ್ತಾನೆ ಸೂರ್ಯನ ಪ್ರಕಾಶತೆ ಸೂರ್ಯನಿಂದ ಪ್ರಕಾಶಿಸಲ್ಪಡುತ್ತದೆ ಅರ್ಥ ಆಗ್ತಿದೆಯಲ್ಲ ಭಾವ್ಯ ಪ್ರಯೋಗ ಕರ್ತರಿ ಪ್ರಯೋಗ ಇದರಲ್ಲಿ ಏನು ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ ಈ ಭಾವ್ಯ ಪ್ರಯೋಗದಲ್ಲಿ ನಿಮಗೆ ಕರ್ಮಪದ ಇರೋದೇ ಇಲ್ಲ ಕೆಲವೊಮ್ಮೆ ಕರ್ತರಿ ಪ್ರಯೋಗದಲ್ಲೂ ಕರ್ಮಪದ ಇರೋದಿಲ್ಲ ಶಿಶುವು ಸ್ಪಿತಿ ಅಂದರೆ ಮಗುವು ಮಲಗುತ್ತದೆ ಇಲ್ಲಿ ಶಿಶುನ ಸುಪ್ಯತೆ ಮಗುವಿನಿಂದ ಮಲಗಲ್ಪಡುತ್ತದೆ ಅಂತ ಅರ್ಥ ಆಗುತ್ತೆ ಆ ರೀತಿಯಾಗಿ ನೀವು ಈ ವಾಕ್ಯಗಳನ್ನು ಯಾವ ರೀತಿ ಯಾವ ಪ್ರಯೋಗದಲ್ಲಿ ವಾಕ್ಯವನ್ನು ಮಾಡಿದಾಗ ಯಾವ ರೀತಿ ಆಗುತ್ತೆ ಅನ್ನೋದನ್ನು ತಿಳ್ಕೊಬೋದು ಈಗ ನಿಮಗೆ ಈ ಮೂರು ರೀತಿಯಲ್ಲೂ ಕರ್ತರಿ ಕರ್ಮಣಿ ಮತ್ತು ಭಾವೇ ಪ್ರಯೋಗಗಳಲ್ಲಿ ಯಾವ ರೀತಿ ಕರ್ತೃಪದ ಕರ್ಮಪದ ಕ್ರಿಯಾಪದಗಳು ಬರುತ್ತೆ ಅನ್ನೋದು ಅರ್ಥ ಆಗಿದೆ ಅಲ್ವಾ ಮಕ್ಕಳೇ ನಿಮಗೆ ಈ ವಿಭಾಗದಿಂದ ಮೂರು ಅಂಕದ ಪ್ರಶ್ನೆಗಳು ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ಬಹಳ ಸುಲಭವಾಗಿರುತ್ತೆ ಮೂರಕ್ಕೆ ಮೂರು ಅಂಕಗಳನ್ನು ನೀವು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಬಹಳ ಸುಲಭ ಗಮನವಿಟ್ಟು ಅಧ್ಯಯನ ಮಾಡಿ ಇಲ್ಲಿಗೆ ಪ್ರಯೋಗ ಎನ್ನುವಂತಹ ಈ ವ್ಯಾಕರಣದ ವಿಭಾಗವು ಮುಕ್ತಾಯವಾಯಿತು ಮಕ್ಕಳೇ ಧನ್ಯವಾದ ಶುಭ ದಿನ